ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಡಿಆರ್ ಟೆಕ್ ಪೀಟರ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ನ್ಯಾಷನಲ್ ಇನ್ಶೂರೆನ್ಸ್ ಕಂಪ್ನಿ ಲಿಮಿಟೆಡ್ನಲ್ಲಿ ಬಹುತೇಕ ಹುದ್ದೆಗಳನ್ನು ಕಲ್ಪ ಮಾಡಿದ್ದು ಯಾವ ಹುದ್ದೆಯಪ್ಪ ಅಂತೇಳಿದ್ರೆ ಅಸಿಸ್ಟೆಂಟ್ ಮತ್ತು ಹುದ್ದೆಗೆ ಇರ್ತಕ್ಕಂಥದ್ದು. ಎಷ್ಟು ಹುದ್ದೆಗಳಪ್ಪ ಅಂತೇಳಿದ್ರೆ ಇಲ್ಲಿ 500 ಹುದ್ದೆಗೆ ಇರ್ತಕ್ಕಂಥದ್ದು. ಆನ್ಲೈನ್ ಅಪ್ಲಿಕೇಶನ್ ಆಲ್ರೆಡಿ ಪ್ರಾರಂಭವಾಗಿದ್ದು ಉದ್ಯೋಗ ಸ್ಥಳ ಕರ್ನಾಟಕ ಸೇರಿದಂತೆ ಭಾರತದಾದ್ಯಂತ ಈ ಉದ್ಯೋಗ ಸ್ಥಳವೊಂದರೆ ನಿಮ್ಮ ಜಾಬ್ ಪೋಸ್ಟಿಂಗನ್ನು ಹಾಕಲಾಗುವುದು. ಇದೇ ರೀತಿ ಹೊಸ ಹೊಸ ಉದ್ಯೋಗ ಮಾಹಿತಿಯನ್ನು ಪ್ರತಿನಿತ್ಯ ಕೊಡ್ತಾ ಇರುತ್ತೇನೆ. ಹೊಸ ವೀಕ್ಷಕರು ಆಗಿದ್ದರೆ ಲೈಕು ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. 500 ಅಸಿಸ್ಟೆಂಟ್ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇದು ಬಂದು ನ್ಯಾಷನಲ್ ಇನ್ಶೂರೆನ್ಸ್ ಕಂಪ್ನಿ ಲಿಮಿಟೆಡ್ ರಿಕ್ವೈರ್ಮೆಂಟ್. ಓಕೆ, ಇದು 2024 ಅಧಿಸೂಚನೆಯಾಗಿದ್ದು ಕಂಪ್ಲೀಟ್ ನೋಟಿಫಿಕೇಶನ್ ವಿವರಣೆಗಳನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನ್ಯಾಷನಲ್ ಇನ್ಶೂರೆನ್ಸ್ ಕಂಪ್ನಿ ಲಿಮಿಟೆಡ್ನಲ್ಲಿ ಅಗತ್ಯವಿರುವ ಅಸಿಸ್ಟೆಂಟ್ ಹುದ್ದೆಗಳ ಭರ್ತಿಗೆ ಅರ್ಹ ಹಾಗೂ ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದ ಒಳಗೆ ಅರ್ಜಿ ಸಲ್ಲಿಸಿ. ಈ ಹುದ್ದೆಗೆ ಅಗತ್ಯವಿರುವ ವಿದ್ಯಾರ್ಹತೆ, ವೇತನ ಶ್ರೇಣಿ, ವಯೋಮಿತಿ ಮತ್ತು ಅರ್ಜಿಯ ಶುಲ್ಕ ಹುದ್ದೆಗಳ ವಿವರವನ್ನು ನಾನು ನಿಮಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹುದ್ದೆಗಳ ವಿವರವನ್ನು ನೋಡೋದಾದರೆ ಇಲಾಖೆ ಹೆಸರು ನಿಮಗೆ ಮೊದಲೇ ಹೇಳಿದ ಹಾಗೆ ನ್ಯಾಷನಲ್ ಇನ್ಶೂರೆನ್ಸ್ ಕಂಪ್ನಿ ಲಿಮಿಟೆಡಲ್ಲಿ ಒಂದು ಅಧಿಸೂಚನೆ ಪ್ರಕಟವಾಗಿದ್ದು ಯಾವ ಹುದ್ದೆಯಪ್ಪ ಅಂತಂದರೆ ಅಸಿಸ್ಟೆಂಟ್ ಹುದ್ದೆಗೆ ಇರ್ತಕ್ಕಂಥದ್ದು. ಎಷ್ಟು ಹುದ್ದೆಗಳಂದರೆ 500 ಹುದ್ದೆಗೆ ಇರ್ತಕ್ಕಂಥದ್ದು ಟೋಟಲ್ ಆಗಿ. ಅರ್ಜಿ ಹೇಗೆ ಸಲ್ಲಿಸಬೇಕಪ್ಪ ಅಂತ ಹೇಳಿದ್ರೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಉದ್ಯೋಗ ಸ್ಥಳ ಕರ್ನಾಟಕ ಸೇರಿದಂತೆ ಭಾರತದಾದ್ಯಂತ ಇದು ಉದ್ಯೋಗ ಸ್ಥಳವನ್ನು ಇರುತ್ತದೆ. ವಿದ್ಯಾರ್ಹತೆ, ಈ ಒಂದು ಅಪ್ಲಿಕೇಶನ್ ಹಾಕಬೇಕಾದರೆ ಎಜುಕೇಷನ್ ಕ್ವಾಲಿಫಿಕೇಶನ್ ಏನೇನು ಬೇಕಪ್ಪ ಅಂತ ಹೇಳಿದ್ರೆ ನೀವು ಯಾವುದೇ ಪದವಿಯಲ್ಲಿ ಅಂದರೆ ಡಿಗ್ರಿನ ಕಂಪ್ಲೀಟ್ ಮಾಡ್ಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಅನ್ನು ಹೊಂದಿರ್ತಾರೆ. ಇದರಲ್ಲಿ ಇನ್ನೊಂದು ಮೆನ್ಷನ್ ಮಾಡಿರೋದೇನಪ್ಪ ಅಂದರೆ BSc ಅಂದರೆ ಅವರು ಡಿಗ್ರಿನ ಕಂಪ್ಲೀಟ್ ಮಾಡ್ಕೊಂಡು ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಅಂತಲೇ ಹೇಳ್ಬೋದಾಗಿದೆ. ಓಕೆ, ಅದೇ ರೀತಿ ಇಲ್ಲಿ ವಯೋಮಿತಿ ನೋಡೋಣ ಬನ್ನಿ. ದಿನಾಂಕ 1/10/2024 ಅಭ್ಯರ್ಥಿ ಕನಿಷ್ಠ 21 ವರ್ಷ ಇರಬೇಕು. ಇಲ್ಲಿ ಗಮನಿಸಬೇಕಾಗಿರೋದೇನಪ್ಪ ಅಂದರೆ 1 ಅಕ್ಟೋಬರ್ 2024 ಕನಿಷ್ಠ 21 ವರ್ಷ ಅವರಿಗೆ ವಯೋಮಿತಿಯನ್ನು ಹೊಂದಿರಬೇಕು. ಮ್ಯಾಕ್ಸಿಮಮ್ ಆಗಿ ಗರಿಷ್ಠ ನೋಡೋದಾದರೆ ಅವರಿಗೆ ಇಲ್ಲಿ 30 ವರ್ಷ ಅಂದರೆ 21 ರಿಂದ 30 ವರ್ಷದ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಅರ್ಹತೆಯನ್ನು ಹೊಂದಿರ್ತಾರೆ. ಇದು ಜನರಲ್ ಕ್ಯಾಟಗರಿ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ. ಅದೇ ರೀತಿ ಇಲ್ಲಿ ವಯಸ್ಸಳಿಕೆಯನ್ನು ನೀಡಲಾಗಿದೆ. ವಯಸ್ಸಳಿಕೆ ನೋಡೋದಾದರೆ OBC ಅಭ್ಯರ್ಥಿಗಳಿಗೆ 3 ವರ್ಷವಿದೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳು ಅಂದರೆ SC/ST ಅಭ್ಯರ್ಥಿಗಳಿಗೆ 5 ವರ್ಷ ಇದೆ. ಇಲ್ಲಿ PWD ಅಭ್ಯರ್ಥಿಗಳಿಗೆ ಅಂದರೆ ಹ್ಯಾಂಡಿಕ್ಯಾಪ್ಡ್ ಇರ್ತಕ್ಕಂಥ ಅಂದರೆ ಅಂಥ ಅಭ್ಯರ್ಥಿಗಳಿಗೆ ಇಲ್ಲಿ 10 ವರ್ಷ ಅವರಿಗೆ ವಯಸ್ಸಳಿಕೆಯನ್ನು ನೀಡಲಾಗಿದೆ. ಅರ್ಜಿಯ ಶುಲ್ಕ, ಈ ಒಂದು ಅಪ್ಲಿಕೇಶನ್ ಹಾಕಬೇಕಾದರೆ ಒಂದು ಅರ್ಜಿಯ ಶುಲ್ಕವಿದೆ. ಈ ಅರ್ಜಿಯ ಶುಲ್ಕವನ್ನು ಹೇಗೆಯಪ್ಪ ಅಂತ ಹೇಳಿದ್ರೆ ನಿಗದಿತ ಅರ್ಜಿಯ ಶುಲ್ಕವನ್ನು ವಿವರವನ್ನು ನೋಡೋದಾದರೆ ನಾವು SC/ST ಮತ್ತು PWD ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಇಲ್ಲಿ 100 ರೂಪಾಯಿ ಅವರಿಗೆ ಅರ್ಜಿ ಶುಲ್ಕವನ್ನು ಇದೆ. ಓಕೆ, ಅಂದರೆ SC/ST ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಅವರಿಗೆ 100 ರೂಪಾಯಿ ಇಲ್ಲಿ ಅವರಿಗೆ DD ಇದ್ದು, ಉಳಿದ ಅಭ್ಯರ್ಥಿಗಳಿಗೆ ಅದು OBC ಅಭ್ಯರ್ಥಿಯಾಗಿರ್ಬೋದು, ಜನರಲ್ ಕ್ಯಾಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗಾಗಿರ್ಬೋದು, ಅವರಿಗೆ ಇಲ್ಲಿ 850 ರೂಪಾಯಿ ಅವರಿಗೆ ಇಲ್ಲಿ ಅರ್ಜಿ ಶುಲ್ಕವನ್ನು ಇದೆ. ಏನು 100 ರೂಪಾಯಿ ಮತ್ತು 850 ರೂಪಾಯಿ ಏನು DD ಏನಿತ್ತು ಅಂದರೆ ಅವರಿಗೆ ಅರ್ಜಿ ಶುಲ್ಕವೇನಿತ್ತು, ಆ ಅರ್ಜಿ ಶುಲ್ಕ ಹೇಗೆ ಪಾವತಿಸಬೇಕಪ್ಪ ಅಂತ ಹೇಳಿದ್ರೆ ತಾವುಗಳು ಗಮನಿಸಿ, ಇಲ್ಲಿ ಅರ್ಜಿ ಪಾವತಿಸುವ ವಿಧಾನ ಹೇಗೆಪ್ಪ ಅಂತಂದರೆ ನಿಗದಿಪಡಿಸುವ ಶುಲ್ಕವನ್ನು ಆನ್ಲೈನ್ನಲ್ಲಿ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಮೂಲಕ ತಮ್ಮ ಈ ಒಂದು ಅಪ್ಲಿಕೇಶನ್ ಅರ್ಜಿ ಫೀಸ್ ಏನಿದೆ, ಈ ಅಪ್ಲಿಕೇಶನ್ ಅರ್ಜಿ ಫೀಸನ್ನು ನೀವು ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮುಖಾಂತರೇ ಆ ಅಪ್ಲಿಕೇಶನ್ ಫೀನ ನೀವು ಪೇ ಮಾಡ್ಬೋದಾಗಿದೆ. ಓಕೆ, ಇದು ಬೇರೆ ರೀತಿ DD ತೆಗೆತಕ್ಕಂಥ ಅವಶ್ಯಕತೆ ಆಗಿರೋದಿಲ್ಲ. ಆಯ್ಕೆ ವಿಧಾನ, ಅಪ್ಲಿಕೇಶನ್ ಎಲ್ಲ ಹಾಕಿದಾದಮೇಲೆ ಸೆಲೆಕ್ಷನ್ ಪ್ರೊಸೆಸನ್ನು ಹೇಗೆ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಅಭ್ಯರ್ಥಿಗಳಿಗೆ ಆನ್ಲೈನ್ ಪ್ರೈಮರಿ ಪರೀಕ್ಷೆ ಹಾಗೂ ಮುಖ್ಯ ಪರೀಕ್ಷೆ ನಡೆಸಿ ಅಭ್ಯರ್ಥಿಗಳಿಗೆ ನೇಮಕ ಮಾಡಿಕೊಳ್ಳಲಾಗುವುದು. ಮೊದಲನೇದಾಗಿ ಇಲ್ಲಿ ಒಂದು ಪ್ರೈಮರಿ ಒಂದು ಎಕ್ಸಾಮನ್ನು ನಡೆಸ್ತಾರೆ. ಈ ಎಕ್ಸಾಮ್ ಆದಮೇಲೆ ಮತ್ತೊಂದು ಇನ್ನೊಂದೇನಪ್ಪ ಅಂದರೆ ಮುಖ್ಯ ಪರೀಕ್ಷೆ ನಡೆಸ್ತಾರೆ, ಮೇನ್ ಪರೀಕ್ಷೆ. ಈ ಎರಡೂ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳು ಅರ್ಹತೆಯನ್ನು ಹೊಂದಿರ್ತಾರೆ. ಅಂದರೆ ನೀವು ಮೆರಿಟ್ ಆಧಾರದ ಮೇಲೆ ಯಾರನ್ನು ಹೆಚ್ಚಿಗೆ ಸ್ಕೋರ್ ತಗೊಂಡು ಮೆರಿಟ್ ಆಧಾರದಲ್ಲಿ ಕಟ್ ಆಫ್ ಲಿಸ್ಟಲ್ಲಿ ಯಾರು ಬಂದಿರ್ತೀರಿ ಅಂಥ ಅಭ್ಯರ್ಥಿಗಳನ್ನು ಇಲ್ಲಿ ಫೈನಲ್ ಆಗಿ ಆಯ್ಕೆಯನ್ನು ಮಾಡಲಾಗುವುದು. ಪ್ರಮುಖ ದಿನಾಂಕಗಳು ನೋಡೋದಾದರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಎಷ್ಟಪ್ಪ ಅಂದರೆ 24 ಅಕ್ಟೋಬರ್ 2024 ಅಂದರೆ ಇಂದಿನಿಂದ ಆಳಿ ಇದು ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 11 ನವಂಬರ್ 2024. ಇಷ್ಟು ಒಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು. ಅದೇ ರೀತಿ ಪ್ರಮುಖ ಲಿಂಕ್ಗಳು ನೋಡೋದಾದರೆ ಈ ನೋಟಿಫಿಕೇಶನ್ ಬಗ್ಗೆ ನಾನು ಆಳಿ ಫುಲ್ ವಿವರವನ್ನು ಕೊಟ್ಟಿದ್ದೇನೆ ಮತ್ತು ಅರ್ಜಿ ಸಲ್ಲಿಸುವ ಏನು ವೆಬ್ಸೈಟ್ ಲಿಂಕ್ ಏನಿದೆ ಈ ವೆಬ್ಸೈಟ್ ಲಿಂಕನ್ನು ನಾನು ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಲಿಂಕನ್ನು ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೇರವಾಗಿ ತಮ್ಮ ಅಪ್ಲಿಕೇಶನ್ ಹಾಕಬಹುದಾಗಿದೆ. ಇದೇ ರೀತಿ ಹೊಸ ಹೊಸ ಉದ್ಯೋಗ ಮಾಹಿತಿಯನ್ನು ನಾನು ಪ್ರತಿನಿತ್ಯ ಕೊಡ್ತಾ ಇರುತ್ತೇನೆ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸ ವೀಕ್ಷಕರು ಆಗಿದ್ದರೆ ಲೈಕು, ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.